ಅಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಅದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ವಿಭೂತಿ ಸಂಧಿಯನ್ನು ನೋಡ್ತಾ ಇದ್ದೆ ಅದರಲ್ಲಿ 36ನೇ ಪದ್ಯ ಸಾರದಲ್ಲಿ ನದಿಯ ಜಲ ನದಿಗೆರವ ತೆರೆದಂದದಲ್ಲಿ ಭಗವದ್ದತ್ತ ಧರ್ಮಗಳು ಉದದಿಶಯನನಿಗರ್ಪಿಸುತ್ತವ್ಯಾವೃತ್ತ ನೀನಾಗೆ ವಿಧಿ ನಿಷೇಧಗಳಿಗೊಳಗಾಗದಲೆ ಮಾಡುತ್ತ ದರ್ವಿಯಂದದಿ ಪದ್ಮನಾಭನ ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರು. ಸುಂದರವಾದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ನಾವು ನದಿಗಳಲ್ಲಿ ಸ್ನಾನ ಮಾಡುವಾಗ ನದಿಯ ನೀರಿಂದೇ ಸ್ನಾನ ಮಾಡಿರ್ತೇವೆ. ಆಮೇಲೆ ಅರ್ಘ್ಯವನ್ನು ಕೊಡುವಾಗ ಆ ನದಿಯ ನೀರನ್ನೇ ತೆಗೆದುಕೊಂಡು ಅರ್ಘ್ಯ ಕೊಡ್ತೇವೆ. ಅದೇ ನೀರಿಂದ ಸ್ನಾನ ಮಾಡಿದರೆ ಅದೇ ನೀರು ಅರ್ಘ್ಯ ಕೊಡ್ತೀರಿ ಅಂತಂದರೆ ಆ ನೀರು ಹರಿತಾ ಹೋಗ್ತಾ ಇದೆ. ಒಂದು ಇನ್ನೊಂದು ಏನು ಹೇಳಬೇಕಾಗಿದೆ ಅಂದರೆ ಪರಮಾತ್ಮನೇ ಕೊಟ್ಟದ್ದು ಎಲ್ಲ ಭಗವದ್ದತ್ತ ಧರ್ಮಗಳು ಅಂತ ಹೇಳ್ತಾ ಇದ್ದಾರೆ. ಸಮಗ್ರ ಜ್ಞಾನಾನಂದಾದಿ ಐಶ್ವರ್ಯ ಏನಿದೆ ಅದೆಲ್ಲ ಪರಮಾತ್ಮ ಕೊಟ್ಟದ್ದೇ. ಈ ಮೊದಲು ಈ ಶರೀರವನ್ನು ಪರಮಾತ್ಮನೇ ಕೊಟ್ಟಿದ್ದಾನೆ, ಆ ಇಂದ್ರಿಯಗಳನ್ನು ಅವನೇ ಕೊಟ್ಟಿದ್ದಾನೆ, ಮನಸ್ಸನ್ನು ಅವನೇ ಕೊಟ್ಟಿದ್ದಾನೆ, ಆ ಇಂದ್ರಿಯಗಳಲ್ಲಿ ತತ್ವಾಭಿಮಾನಿ ಅಂತರ್ಗತನಾಗಿ ಆ ಪರಮಾತ್ಮನೇ ಇದ್ದಾನೆ. ಆಯಾ ಧರ್ಮಗಳ ಅಂತ ಹೇಳ್ತಾ ಇದ್ದಾರೆ, ಭಗವದ್ದತ್ತ ಧರ್ಮಗಳು. ಧರ್ಮಗಳನ್ನು ಜೀವರ ಸ್ವಭಾವಕ್ಕನುಸಾರವಾಗಿ ಪರಮಾತ್ಮ ಬಿಂಬನಾಗಿದ್ದು ಆಚರಣೆ ಮಾಡಿಸ್ತಾ ಇದ್ದಾನೆ. ಸಕಲ ಕರ್ಮಗಳನ್ನು ಅವನೇ ಬಿಂಬನಾಗಿದ್ದು ಆಚರಣೆ ಮಾಡಿಸ್ತಾ ಇದ್ದ. ಉದಧಿಶಯನ ಶ್ವೇತಸ್ಥೀಪ್ರತನಾಗಿರುವಂತಹ ಕ್ಷೀರಸಾಗರ ಶಾಯಿಯಲ್ಲಿರುವಂತಹ ಪರಮಾತ್ಮ ವ್ಯಾವೃತ ನೀನಾಗಿ ಈ ಜೀವ ಎಲ್ಲ ಕಾಲಕ್ಕೂ ಪರಮಾತ್ಮನಿಗೆ ಪ್ರತಿಬಿಂಬ, ಪರಮಾತ್ಮ ಬಿಂಬ. ಈ ಜಿಂಬ ಎಲ್ಲ ಪ್ರತಿಬಿಂಬ, ಈ ಜೀವ ಎಲ್ಲ ಕಾಲಕ್ಕೂ ಪರಮಾತ್ಮನಿಂದ ಭಿನ್ನನಾಗಿದ್ದಾನೆ, ಪರಮಾತ್ಮನ ಅಧೀನನಾಗಿದ್ದಾನೆ, ಪರಮಾತ್ಮನಿಂದ ಬೇರೆಯೇ ಆಗಿದ್ದಾನೆ, ಎಲ್ಲ ಕಾಲಕ್ಕೂ ಪರಮಾತ್ಮನ ಅಧೀನ ಅನ್ನುವುದನ್ನು ನೆನಪಿಟ್ಟುಕೋ. ಈ ದಾಸ್ಯ ಭಾವದಿಂದಲೇ ಪರಮಾತ್ಮ ನೀನೇ ಸಕಲ ಕರ್ತ, ನೀನೇ ಕಾರಯಿತ, ನೀನು ಮಾಡಿಸ್ತಾ ಇರುವವನು ನೀನೇ, ಇದನ್ನು ನಿನಗೆ ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಪುಣ್ಯ ಪಾಪಗಳನ್ನು ಅಂತ ಹೇಳೋದಂದರೆ ನಾವು ಪುಣ್ಯಕರ್ಮಗಳನ್ನೇ ಮಾಡಬೇಕು. ವರ್ಣಾಶ್ರಮಕ್ಕನುಸಾರವಾಗಿ, ದೇಶಕಾಲಕ್ಕನುಸಾರವಾಗಿ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ತಿಳಿದುಕೊಂಡು ಆ ರೀತಿಯಾಗಿ ಮಾಡಬೇಕು. ನಾವು ಸಾಮಾನ್ಯ ಮನುಷ್ಯರಾದ್ದರಿಂದ ನಮ್ಮಿಂದ ಆ ಕರ್ಮಗಳನ್ನು ಮಾಡುವಾಗ ತಪ್ಪಾಗುತ್ತೆ, ಪರಮಾತ್ಮ ಅದನ್ನು ಕ್ಷಮಿಸಪ್ಪ ಅಂತ ಹೇಳಿ ಅವನಿಗೆ ಪ್ರಾರ್ಥನೆ ಮಾಡಬೇಕು. ನಾವು ಯಾರೂ ಸ್ವತಂತ್ರದಿಂದ ಯಾವ ಕರ್ಮಗಳನ್ನು ಮಾಡುವುದಿಲ್ಲ. ಈ ತಿಳುವಳಿಕೆ ಎಲ್ಲ ಕರ್ಮಗಳನ್ನು ಮಾಡುವಾಗ ಇದು ಈ ತಿಳುವಳಿಕೆ ಇರಬೇಕು. ದರ್ವಿ ಎಂದದಿ ಅಂತ ಹೇಳ್ತಾರೆ, ಅಡುಗೆ ಮಾಡುವವನ ಕೈಯಲ್ಲಿದ್ದ ಸೌಟು ಯಾವ ಪದಾರ್ಥದಲ್ಲಿ ಹಾಕಿದರು ಅದು ಕೆಲಸ ಏನು, ಬರೀ ಕಲಿಸುವ ಧರ್ಮ ಅಷ್ಟೇ. ಚಟ್ನಿಯಲ್ಲಿ ಹಾಕ್ರಿ, ಪಲ್ಯಲ್ಲಿ ಹಾಕ್ರಿ, ಸಾರಿನಲ್ಲಿ ಹಾಕ್ರಿ, ಹುಳಿಯಲ್ಲಿ ಹಾಕ್ರಿ, ಅಲ್ಲೇ ಹಾಕ್ರಿ, ಅದು ಕಲಿಸುವ ಕೆಲಸ ಅದು. ಹಾಗೆ ಪರಮಾತ್ಮ ಅವರವರ ಕರ್ಮಕ್ಕನುಸಾರವಾಗಿ ಕರ್ಮಗಳನ್ನ ಮಾಡಿಸ್ತಾ ಇದ್ದಾನೆ ಹೊರತು ಅವನಿಗೆ ಇದರಿಂದ ಯಾವ ಲಾಭ ಹಾನಿ ಇದು ಯಾವುದೂ ಇಲ್ಲ. ಪದ್ಮನಾಭನ ಯಾವನ ನಾಭಿಕಮಲದಿಂದ ಕಮಲ ಬಂದಿದೆಯೋ ಅಂತಹ ವಿರಾಟ್ ಸ್ವರೂಪಿಯಾಗಿರುವಂತಹ ಪರಮಾತ್ಮನನ್ನು ಸಕಲ ಕರ್ಮಗಳಲ್ಲಿ ನೆನೆಯುತ್ತಿರುವಂತ ಹೇಳ್ತಾರೆ. ಎಲ್ಲ ಕರ್ಮಗಳನ್ನು ಮಾಡುವ ನಿನ್ನ ವರ್ಣಾಶ್ರಮ ಧರ್ಮಕ್ಕನುಸಾರವಾಗಿ, ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ಮಾಡುವುದಾಗ ಪರಮಾತ್ಮ ಪ್ರೇರ್ಯ ಪ್ರೇರಕ ನೀನೇ, ಪ್ರೇರಣೆ ಮಾಡುವವನು ನೀನೇ, ನನ್ನನ್ನು ನಿಂತು ಮಾಡಿಸುವವನು ನೀನೇ. ನಾನು ದತ್ತ ಸ್ವಾತಂತ್ರ್ಯ ಸಂಧಿಯಲ್ಲಿ ಹೇಳಿದ್ದಾರೆ, ಜೀವಕರ್ತೃತ್ವ ಇಲ್ಲೇ ಇಲ್ಲ, ಸ್ವತಂತ್ರಕರ್ತ ಅಲ್ಲೇ ಇಲ್ಲ, ಪರಮಾತ್ಮ ಒಬ್ಬನೇ ಸ್ವತಂತ್ರಕರ್ತ. ಇದನ್ನು ತಿಳಿದುಕೊಂಡು ಧರ್ಮವನ್ನು ಹೆದರಿ ಮಾಡಿದರೆ ಏನು ಮಾಡ್ತಾನೋ ಏನೋ, ದೇವರು ಮಾಡಲಿಕ್ಕರೆ ಏನು ಮಾಡ್ತಾನೆ ಹಾಗೆ ಅಂದ್ಕೋಬೇಕು. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ನನ್ನ ಒಳಗೂ ಇದ್ದಾನೆ, ನನ್ನ ಹೊರಗೂ ಇದ್ದಾನೆ, ಯಾವಾಗಲೂ ನೋಡ್ತಾ ಇರ್ತಾನೆ. ಇದು
ಇದರ ಕಡೆಗೆ ಫಲದ ಕಡೆಗೆ ಇದು ಇಟ್ಕೊಂಡು ಕರ್ಮಗಳನ್ನು ಮಾಡಬೇಡ್ರಿ. ಸ್ವಾಭಾವಿಕವಾಗಿ ವರ್ಣಾಶ್ರಮ ಧರ್ಮಗಳನ್ನು ಮಾಡಿರಿ ಅಂಥೇಳಿ ಭಾಗವತ್ ತಾತ್ಪರ್ಯದಲ್ಲೂ ಹೇಳಿದ್ದಾರೆ, ಶ್ರೀಮದಾಚಾರ್ಯ ಹೇಳ್ತಾರೆ ಏಕಾದಶ ಸ್ಕಂದದಲ್ಲಿ. ಅದರಿಂದ ನಿನ್ನ ವರ್ಣಾಶ್ರಮ ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡು ಮಾಡು, ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡು. ಅರಿಯದೆದ್ದರು ಎಮ್ಮೊಳಿದ್ದನ ವರತ ವಿಷಯಗಳು ಎಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಕವೆತ್ತು ಸಂತೈಪ. ಸ್ಮರಿತು ಕಾಲ ಪ್ರವಾಹಗಳು ಕಂಡರೆಯು ಸರಿ ಕಾಣದಿರೆ ಪರಿವವು ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವೇವವು. ಅರಿಯದಿದ್ದರು ಎಮ್ಮೊಳಿದ್ದು ಅನವರತ, ನಾನು ಮಾಡತಕ್ಕ ಸಕಲ ಕರ್ಮಗಳನ್ನು ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ ಅಂತ ನೀವು ತಿಳಿಯದೇ ಇದ್ದು ಮಾಡಿದರೂ, ತಿಳಿಯದಲೇ ಮಾಡಿದರೂ ಅನವರತ ನಮ್ಮಲ್ಲಿ ಯಾವಾಗಲೂ ಇದ್ದುಕೊಂಡು ಪರಮಾತ್ಮ ಸುಕರ್ಮ ದುಷ್ಕರ್ಮ ಎಲ್ಲಗಳನ್ನು ನಮ್ಮ ಕರ್ಮಕ್ಕನುಸಾರವಾಗಿ, ಯೋಗ್ಯತೆಗನುಸಾರವಾಗಿ, ಪ್ರಯತ್ನಕ್ಕನುಸಾರವಾಗಿ ಎಲ್ಲ ಕರ್ಮಗಳನ್ನು ಅವನೇ ಮಾಡಿಸ್ತಾ ಇರ್ತಾನೆ. ವಿಷಯ ಸುಖ ಸಮ್ಮಿಶ್ರವಾದ ಶುಭಸಾರ ರಸವನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ನೆನ್ಪಿಟ್ಕೊಳ್ಳಿ, ಹೇಗೆ ನದಿಯ ಪ್ರವಾಹ ನಾನು ಹೋದಾಗ ಅಷ್ಟೇ ಹರಿತಾ ಇರುತ್ತೆ, ನಾನು ಇರಿದಾಗ ಅದು ಹರಿಯೋದಿಲ್ಲ ಅಂತ ತಿಳ್ಕೊಬೇಡ, ಅದು ಹರಿತಾನೇ ಇರುತ್ತೆ. ಹಾಗೆ ಕಾಲ ಪ್ರವಾಹವು ಅಷ್ಟೇ, ನಿನ್ನೆ ದಿವಸ ಇವತ್ತಿಲ್ಲ, ಈಗಿನ ಕ್ಷಣ ಮುಂದೆ ಕ್ಷಣಕ್ಕೆಲ್ಲ ಕಾಲ ಪ್ರವಾಹವು ನಮ್ಗೆ ಗೊತ್ತಿಲ್ಲದೇ ಇಲ್ಲಿ ಹರಿತಾನೆ. ಅದೇ ರೀತಿ ಅದರ ಗತಿ ನಮಗೆ ಕಾಣಿಸ್ತಾ ಇದ್ರೂ ಅದು ಮುಂದೆ ಹೋಗ್ತಾನೇ ಇರುತ್ತೆ. ಅದೇ ನದಿಯಲ್ಲಿ ಮರಳಿ ತಿಳಿದು ಭಜ್ಜನ ಮಾಡಲು, ಅದೇ ನದಿಯಲ್ಲಿ ನೀನು ಹೋದಾಗ ಈ ನದಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮ ಅಲ್ಲಿದ್ದಾನೆ ಅಂತ ತಿಳಿದುಕೊಂಡು ಸ್ನಾನಪಾನ ಪ್ರಾಶನ ಇತ್ಯಾದಿಗಳನ್ನು ಮಾಡಪ್ಪ ಅಂತ ಹೇಳ್ತಾರೆ. ಅದು ನಿನಗೆ ಸುಖವೀವು ಸುಖವನ್ನು ಕೊಡುತ್ತೆ. ಅದರಂತೆ ಯಾವಾಗಲೂ ಪರಮಾತ್ಮ ಸರ್ವಕರ್ತ ಸ್ವತಂತ್ರಕರ್ತ ಸರ್ವೋತ್ತಮ ಸರ್ವೋತ್ಕೃಷ್ಟ ಅಂತ ಹೇಳಿ ಆ ಕರ್ಮಗಳನ್ನು ಮಾಡಿ ಪರಮಾತ್ಮ ಇದು ನಿನಗೇ ಸಮರ್ಪಿತ ಅಂತ ಹೇಳಿ ಅರ್ಪಿಸಿದಾಗ ನೀನೇ ಬಿಂಬನಾಗಿದ್ದು ನನ್ನಿಂದ ಮಾಡಿಸ್ತಾ ಇದೆಯಪ್ಪ, ನಾನು ಸ್ವತಂತ್ರಕರ್ತ ಅಲ್ಲ ಅಂತ ಹೇಳಿ ಅರ್ಪಿಸಿದಾಗ ಪರಮಾತ್ಮ ಚಿತ್ಸುಖವಿತ್ತು ಅಂದರೆ ಸ್ವರೂಪ ಆನಂದರ ಭಾವವನ್ನು ಕೊಟ್ಟು ಆನಂದವನ್ನು ಕೊಟ್ಟು ಸತ್ತೈಪ ಅಂದರೆ ಮೋಕ್ಷದಲ್ಲಿ ಇಟ್ಟು ನಮ್ಮನ್ನು ರಕ್ಷಿಸ್ತಾನೆ. ಆದ್ದರಿಂದ ಸರ್ವಾರ್ಪಣೆ ಮಾಡ್ತಾನೇ ಇರಬೇಕು ಪರಮಾತ್ಮನಿಗೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮ ಪ್ರತಿ ಕ್ಷಣಕ್ಕೂ ನಿನ್ನಿಂದಲೇ ನೀನೇ ಮಾಡ್ತಾ ಇದೆಯಪ್ಪ ಅಂತ ಹೇಳ್ತಾ ಇರಬೇಕು. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅನುಸಂಧಾನಪೂರ್ವಕ ಅರ್ಪಿಸು ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸನು ಸಂಧಾನಪೂರ್ವಕದಿಂದ ಸಂದೇಹಿಸದೆ ದಿನದೇ ಮಾನನಿಧಿ ಕೈಕೊಂಡು ಸುಖವೆತ್ತಾನ ತರ ಸಂತೈಪ ತೃಣ ಜಲಧೇನು ತಾನುಂಡವರ ಅನವರತ ಪಾಲ್ಗರವ ತೆರೆದಂತೆ. ಏನು ಮಾಡುವ ಕರ್ಮಗಳು ಅಂದರೆ ಮನಸ್ಸಿಗೆ ಬಂದ ಕರ್ಮಗಳಲ್ಲ, ನಿನ್ನ ವರ್ಣಾಶ್ರಮಕ್ಕನುಸಾರವಾಗಿ ಮಾಡುವಂತಹ ಕರ್ಮಗಳು. ಕಾಯಿಕ ವಾಚಿಕ ಮಾನಸ ಮೂರು ಬಗೆಯ ಕರ್ಮಗಳಿವೆ. ಕಾಯಿಕ ಅಂದರೆ ದೇಹದಿಂದ, ವಾಚಿಕ ಅಂದರೆ ಮಾತಿನಿಂದ ಮನಸ್ಸಿನಿಂದ. ಈ ಮೂರು ಸಕಲ ಕರ್ಮಗಳನ್ನು ಆ ಕರ್ಮಗಳನ್ನು ಅನುಸಂಧಾನಪೂರ್ವಕದಿಂದ ಪರಮಾತ್ಮನೇ ಇಂದ್ರಿಯಾಂತರ್ಗತನಾಗಿ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಆ ಮೊದಲು ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಿಸ್ತಾನೆ, ಅವರು ನನ್ನಿಂದ ಮಾಡಿಸ್ತಾ ಇದ್ದಾರೆ ಅಂಥೇಳಿ ತಿಳುವಳಿಕೆಯಿಂದ ಪರಮಾತ್ಮ ಸ್ವತಂತ್ರಕರ್ತ, ನಾನು ಅಸ್ವತಂತ್ರಕರ್ತ, ಪರಮಾತ್ಮ ನನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸಪ್ಪ, ನನಗೆ ಒಳ್ಳೆಯ ಜ್ಞಾನವನ್ನು ಕೊಡಪ್ಪ ಅಂತ ಹೇಳಿ ಜ್ಞಾನದಿಂದ ಪರಮಾತ್ಮನ ಪ್ರಾರ್ಥನೆ ಮಾಡಿ ಪರಮಾತ್ಮ ಲಕ್ಷ್ಮೀನಿವಾಸ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸ್ತಾ ಇರು. ಸಂದೇಹ ಮಾಡಬೇಡ, ಪ್ರತಿ ಕ್ಷಣಕ್ಕೆ ಈ ಜ್ಞಾನ ಇರಬೇಕು ಅಂತ ಹೇಳ್ತಾರೆ. ಈ ರೀತಿಯಾಗಿ ಕೊಟ್ಟಾಗ ಪರಮಾತ್ಮ ಮಾನನೀಯ ಅಂದರೆ ಸದೃಶನಾಗಿರುವಂತಹ ಮರ್ಯಾದೆಗೆ ಕಡಲು ಸದೃಶನ ಸಮುದ್ರದ ಸದೃಶನಾಗಿರುವಂತಹ ಪರಮಾತ್ಮ ಅವರವರ ಯೋಗ್ಯತೆಯ ಅಳತೆಯಂತೆ ಅವರಿಂದ ಕರ್ಮಗಳನ್ನು ಬಿಂಬನಾಗಿ ತಾನು ಮಾಡಿಸಿ ಅದನ್ನು ಸ್ವೀಕಾರ ಮಾಡ್ತಾನೆ. ಪಾಪಗಳನ್ನು ಭಸ್ಮ ಮಾಡಿ ಆ ರೀತಿಯಾದ ಅನುಸಂಧಾನ ಇದ್ದಾಗ
ನಾವು ಪುಣ್ಯಕರ್ಮ ಮಾಡುವಾಗ ನಮ್ಮಿಂದ ಕೆಲವು ಪಾಪಗಳಾಗುತ್ತೆ, ಅಂತಹ ಪಾಪಗಳನ್ನು ಪರಮಾತ್ಮ ಭಸ್ಮ ಮಾಡಿ ಕೆಲವನ್ನು ದೈತ್ಯಾದಿಗಳನ್ನು ಕೊಡ್ತಾನಂತೆ. ಪುಣ್ಯಾಭಿವೃದ್ಧಿಯಿಂದ ತತ್ವಾಭಿಮಾನಿ ದೇವತೆಗಳಿಗೆ ಮುಖ್ಯ ಬಲವನ್ನು ಕೊಟ್ಟು ಜೀವರ ಯೋಗ್ಯತೆಯಂತೆ ನಿಜಾನಂದವಾದ ಸುಖವನ್ನು ಕೊಡ್ತಾನಂತೆ. ಆನಂತರ ಯಾರು ಶರಣಾಗತರಾಗಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ ಅವರನ್ನು ಸಂತೈಸ್ತಾನೆ, ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಹೇಗೆ ಆಕಳು ಬೆಳಗ್ಗೆ ಎಲ್ಲ ಹುಲ್ಲನ್ನು ಮೇಯ್ದು ರಾತ್ರಿ ಬಂದು ಹಾಲನ್ನು ಕೊಡುವಂತೆ ಪಾಲ್ಗೆರೆವತರಂತೆ ನೋಡಿರಿ, ಹಾಲು ಕೊಡುವಂತೆ ಪರಮಾತ್ಮ ಹುಲ್ಲು ನೀರು ಸಮನಾಗಿರುವಂತಹ ಸಾಮಾನ್ಯ ಕರ್ಮಗಳನ್ನು ಸ್ವೀಕಾರ ಮಾಡಿ ಅಮೃತಮಯವಾದ ಹಾಲನ್ನು ಕುಡಿಸ್ತಾನೆ, ಅಂದರೆ ಆನಂದವನ್ನು ಕೊಡ್ತಾನೆ. ಆದ್ದರಿಂದ ರೀತಿಯಾಗಿ ತಿಳಿದುಕೊಂಡು ನಿನ್ನ ವರ್ಣಾಶ್ರಮ ಧರ್ಮವನ್ನು ದೇಶಕಾಲಕ್ಕನುಸಾರವಾಗಿ ಪರಮಾತ್ಮ ಬಿಂಬನಾಗಿ ನೀನೇ ನನ್ನಿಂದ ಮಾಡಿಸ್ತಾ ಇದೆಯಾ, ಇದು ನಿನಗೇ ಸಮರ್ಪಿತ ಅಂತನ್ನುವ ಜ್ಞಾನ ಪ್ರತಿ ಕ್ಷಣಕ್ಕೆ ಇರಲಿ. ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೇಪತಿ ಅಗ್ನಿವಾಯುಸು ಶಾರ್ವರೀಚರ ದಿಗ್ವಲಯದಳು ಹಂಸನಾಮಕನು ಸರ್ವಕಾಲದಿ ಸರ್ವರುಳು ಸುರ ಸಾರ್ವಭೌಮನು ಸ್ವೇಚ್ಛೆಲಿ ಮತ್ತೋರ್ವರಿಯ ಗೋಚರಿಸುವ ವ್ಯಕ್ತಾತ್ಮನೆಂದೆನಿಪ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳಲ್ಲಿ ಪೂರ್ವಕ್ಕೆ ಇಂದ್ರ, ದಕ್ಷಿಣಕ್ಕೆ ಯಮ, ಪಶ್ಚಿಮಕ್ಕೆ ವರುಣ ಮತ್ತು ಉತ್ತರಕ್ಕೆ ಕುಬೇರ ಈ ರೀತಿಯಾಗಿದ್ದಾರೆ. ಇನ್ನು ಈಶಾನ್ಯಕ್ಕೆ ಪಾರ್ವತಿಪತಿಯಾಗಿರುವಂತಹ ರುದ್ರದೇವರು, ಆಗ್ನೇಯ ದಿಕ್ಕಿಗೆ ಅಗ್ನಿ, ವಾಯುವ್ಯ ದಿಕ್ಕಿಗೆ ಪ್ರಭಾವಾಯು ಈ ರೀತಿಯಾಗಿ ದೇವತೆಗಳಿದ್ದಾರೆ. ಸುಶಾರ್ವರೀಕರ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಶಾರ್ವರೀಚರ ಅಂದರೆ ದೇವಗಣ ನೈಋತ್ಯಕ್ಕೆ ನಿವೃತ್ತಿ ದೇವ ಇದ್ದಾನೆ. ಈ ರೀತಿಯಾಗಿದ್ದಾರೆ ಕಿನ್ನರರು, ಗುಹ್ಯಕರು, ರಾಕ್ಷಸರು, ಪನ್ನಗರು, ಪಿತೃಗಳು, ಸಾಧ್ಯರು, ವಿದ್ಯಾಧರು ಮುಂತಾದ ದೇವಭೃತ್ಯರಲ್ಲಿಯೂ ರಾಕ್ಷಸಗಣ ಇದೆಯಂತೆ. ಆ ಗಣಕ್ಕೆ ನಿವೃತ್ತಿ ದೇವ ಮುಖ್ಯ ಒಡೆಯನಾಗಿ ಸ್ವಾಮಿಯಾಗಿದ್ದಾನೆ. ಈ ಮರ್ಮವನ್ನು ಅರಿತುಕೊಂಡು ನಿವೃತ್ತಿ ರಾಕ್ಷಸ ಅಲ್ಲ, ಅವನು ದೇವತೆಯೇ, ಅಷ್ಟದಿಕ್ಪಾಲಕರಲ್ಲಿ ಒಬ್ಬನಾಗಿದ್ದಾನೆ ಅನ್ನುವುದನ್ನು ತಿಳಿದುಕೊಂಡು ದೇಶಕಾಲಗಳನ್ನು ತಿಳಿದುಕೊಂಡು ಆಯಾ ಕಾಲಕ್ಕನುಸಾರವಾಗಿ ದೇಶಕ್ಕನುಸಾರವಾಗಿ ನಿನ್ನ ವರ್ಣಾಶ್ರಮಕ್ಕನುಸಾರವಾಗಿ ಕಾಲ ಧರ್ಮಗಳನ್ನು ಕರ್ಮಗಳನ್ನು ಮಾಡುತ್ತಾ ನನ್ನಲ್ಲಿರುವಂತಹ ತತ್ವಾಭಿಮಯನ್ನು ದೇವತೆಗಳ ಅಂತರ್ಗತನಾಗಿ ಭರತೀಯರ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಪರಮಾತ್ಮ ಎಂಥವನು? ಸುರಸಾರ್ವಭೌಮ ದೇವತೆಗಳಿಗೆ ರಾಜಾಧಿರಾಜ, ಸ್ವೇಚ್ಛೆಯಲ್ಲಿ ತನ್ನ ಸಂಕಲ್ಪಕ್ಕನುಸಾರವಾಗಿ ಪರಮಾತ್ಮ ಇರ್ತಾನೆ. ಸರ್ವ ದೇಶದಲ್ಲಿ, ಸರ್ವ ಜೀವರಲ್ಲಿ, ಸರ್ವ ಕಾಲದಲ್ಲಿ ಎಲ್ಲರಲ್ಲಿಯೂ ವ್ಯಾಪಿಸಿಕೊಂಡು ಯಾರಿಗೂ ಕಾಣಿಸದೆ ಪರಮಾತ್ಮ ಅಲ್ಲಿದ್ದುಕೊಂಡು ತನ್ನ ಸ್ವಶಕ್ತಿಯಿಂದ ಅವ್ಯಕ್ತ ಶರೀರ ರೂಪವುಳ್ಳ ಮಹಾಮಹಿಮನಾಗಿರುವಂತಹ ಪರಮಾತ್ಮ ಆಯಾ ಜೀವರಲ್ಲಿದ್ದುಕೊಂಡು ನೋಡ್ರಿ ಅವ್ಯಕ್ತ ಅಂತ ಹೇಳ್ತಾ ಇದ್ದಾರೆ. ಎಲ್ಲರಲ್ಲಿಯೂ ಇದ್ದರೂ ಎಲ್ಲರಿಂದ ಬೇರೆಯಾಗಿದ್ದಾನೆ. ಆ ಪರಮಾತ್ಮನ ಬಿಟ್ಟು ವಸ್ತು ಇರಲಿಕ್ಕೆ ಸಾಧ್ಯವೇ ಇಲ್ಲ, ಯಾವ ವಸ್ತುವಾಗಲಿ ಯಾವ ಜೀವವಾಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಪರಮಾತ್ಮನಿಗೆ ಅವ್ಯಕ್ತ ಅಂತ, ಅಂತಹ ಪರಮಾತ್ಮ ಎಲ್ಲರಲ್ಲಿ ಇದ್ದುಕೊಂಡು ಆ ಜೀವಿಗಳ ಯೋಗ್ಯತೆ ಅವರ ಕರ್ಮಕ್ಕನುಸಾರವಾಗಿ, ಪ್ರಯತ್ನಕ್ಕನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾ ಇರ್ತಾನೆ. ಪರೀಡಾವತ್ಸರನು ಸಂವತ್ಸರದೊಳಗ ನಿರುದ್ಧಾದಿ ರೂಪವ ಧರಿಸಿ ಬಾಹ್ಯಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನೆಂದೂರು ಪರಾಕ್ರಮ ಉಚಿತ ಸಾಧನ ಯೋಗ್ಯತೆಯನರಿತು. ಪರಮಾತ್ಮ ಪರಿವತ್ಸರ ಅಂದರೆ ಮೇಷಾದಿ ಹನ್ನೆರಡು ರಾಶಿಗಳಲ್ಲಿ ಬೃಹಸ್ಪತಿ, ಮೇಷಾದಿ ಹನ್ನೆರಡು ರಾಶಿಗಳಲ್ಲಿ ತಿರುಗುವಂತಹ ಕಾಲಕ್ಕೆ ಪರಿವತ್ಸರ ಅಂತ ಕರೀತಾರೆ. ಆಮೇಲೆ ಇಳಾವತ್ಸರ ಅಂತಂದರೆ ಸೂರ್ಯದೇವ ಅಶ್ವಿನ್ಯಾದಿ 27 ನಕ್ಷತ್ರಗಳು ಸಂಚರಿಸುವ ಕಾಲಕ್ಕೆ ಇಳಾವತ್ಸರ ಅಂತ ಕರೀತಾರೆ. ವತ್ಸರ ಅಂದರೆ 360 ದಿವಸಗಳಿಗೆ ವತ್ಸರ ಅಂತ ಕರೀತಾರೆ. ಅನುವತ್ಸರ ಅಂತಂದರೆ ಪ್ರತಿಪದಾಯಿಂದ ಹಿಡಿದುಕೊಂಡು ಅಮಾವಾಸ್ಯೆ ಮತ್ತು ಪ್ರತಿಪದಾಯ ಅಂದ್ಕೊಂಡು ಹುಣ್ಣಿಮೆ 31 ತಿಥಿಗಳಕ್ಕನುಸಾರವಾಗಿ ಅದಕ್ಕೆ ಅನುವತ್ಸರ ಅಂತ ಕರೀತಾರೆ. ಸಂವತ್ಸರ ಅಂತಂದರೆ ಸೂರ್ಯದೇವ 12 ಸಂಕ್ರಮಣದಿಂದ 12 ತಿಂಗಳು ಸಂಚಾರ ಮಾಡುವ ಕಾಲಕ್ಕೆ
ಅನುವತ್ಸರ ಅಂತ ಕರೀತಾರೆ. ಒಟ್ಟು 365 ದಿವಸ ಪರಮಾತ್ಮ ಆ ರೀತಿಯಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಇದನ್ನು ತಿಳಿದುಕೊಂಡು ನೋಡಿರಿ, ಆ ದೇವತೆಗಳ ಅಂತರ್ಗತನಾಗಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಸಂಚಾರ ಮಾಡುತ್ತಾ ಕಾಲಾಂತರ್ಯಾಮಿಯಾಗಿರುವಂತಹ ಪರಮಾತ್ಮ ತನ್ನ ರೂಪಗಳಿಂದ ಈ ಹೆಸರುಗಳಿಂದ ಕಲಿಸಿಕೊಳ್ಳುತ್ತಾ ಈ ರೀತಿಯಾಗಿ ಕಲಿಸಿಕೊಳ್ಳುತ್ತಾ ಈ ರೀತಿಯಾಗಿ ಸಂಚಾರ ಮಾಡ್ತಾ ಇದ್ದಾನೆ. ಕಾಲವಾಚಕ ನಾಮನಾಗಿರುವಂತಹ ಪರಮಾತ್ಮ ಅವನೇ ಎಲ್ಲವಾಗಿದ್ದಾನೆ ಅಂತನ್ನುವುದನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಪರಮಾತ್ಮನಿಗೆ ನೀನು ಮಾಡಿದಂತಹ ಕರ್ಮಗಳನ್ನು ಅರ್ಪಿಸು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಗೌರಿ ತೃತೀಯ, ಎಲ್ಲರೂ ಗೌರಿ ಪೂಜೆಯನ್ನು ಮಾಡಿದ್ದೀರಿ. ಇಲ್ಲಿ ಪಾರ್ವತೀ ದೇವಿ, ಈಶ್ವರನ ಪತ್ನಿಯಾಗಿರುವಂತಹ ಪಾರ್ವತೀ ದೇವಿ ಮಂಗಳ ಗೌರಿ, ಆಕೆಯ ಪೂಜೆಯನ್ನು ಮಾಡಿದ್ದೆ. ಸ್ವರ್ಣ ಗೌರಿ ಅಂತಲೂ ಕರೀತಾರೆ. ನೋಡಿರಿ, ಮದುವೆಯ ಸಮಯದಲ್ಲೂ ಆಕೆಯ ಪೂಜೆ ಮಾಡಿಸ್ತಾರೆ. ಮದುವೆ ಆದ ಮೇಲೆ 5 ವರ್ಷ ಶ್ರಾವಣ ಮಾಸದಲ್ಲಿ ಆಕೆಯ ಪೂಜೆ. ಯಾಕೆ ಅಂತಂದರೆ ದೀರ್ಘ ಸೌಮಂಗಲ್ಯಕ್ಕೋಸ್ಕರ, ಪಾತಿವ್ರತ್ಯಕ್ಕೋಸ್ಕರ ಆಕೆಯ ಪೂಜೆಯನ್ನು ಮಾಡಬೇಕು. ಆಕೆಯ ಅಂತರ್ಗತ ನೋಡಿರಿ, ಪಾರ್ವತಿ ಪರಮೇಶ್ವರ ಅಂತರ್ಗತ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಮಹಾಲಕ್ಷ್ಮೀ ದೇವಿ ಅಲ್ಲಿದ್ದಾಳೆ. ಪೂಜೆ ಮಾಡುವಾಗ ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಸರ್ವ ಮಂಗಲ ಮಾಂಗಲ್ಯ, ಎಲ್ಲ ಮಂಗಲವನ್ನು ಕೊಡುವಂತಹ ಮಂಗಲ ಸ್ವರೂಪಳಾಗಿರುವಂತಹ ಶಿವೇ, ಮಂಗಲ ಸ್ವರೂಪಳಾಗಿರುವಂತಹ ಶಿವನ ಪತ್ನಿಯಾಗಿರುವಂತಹ ಸರ್ವಾರ್ಥ ಸಾಧಿಕೆ, ನಮ್ಮ ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡುವಂತಹ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಶರಣ್ಯೇ, ನಿನಗೆ ನಾನು ಶರಣು ಬಂದಿದ್ದೇನೆ ಅಮ್ಮ. ತ್ರಂಬಕೆ ನೋಡಿ ಹೇಳ್ತಾ ಇದ್ದಾರೆ, ತ್ರಂಬಕೆ ಅಂತಂದರೆ ತ್ರಂಬಕಾಸುರನ್ನು ಸಂಹಾರ ಮಾಡಿದಂತಹ ಈಶ್ವರನ ಪತ್ನಿಯಾಗಿರುವಂತಹ ಪಾರ್ವತೀ ದೇವಿ, ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇಲ್ಲಿ ಹೇಳ್ತಾ ಇದ್ದಾರೆ ನಾರಾಯಣಿ ಅಂತಂದರೆ ನೋಡಿರಿ, ಎಲ್ಲ ಸ್ತ್ರೀ ದೇವತೆಗಳಲ್ಲಿ ಮಹಾಲಕ್ಷ್ಮೀ ದೇವಿಯೇ ಇರ್ತಾ ಇದ್ದಾಳೆ, ಎಲ್ಲ ಪುರುಷ ದೇವತೆಗಳಲ್ಲಿ ಪರಮಾತ್ಮನೇ ಇದ್ದಾರೆ. ಆ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಅವರಿಂದ ಆ ಕರ್ಮಗಳನ್ನು ಮಾಡಿಸಿ ಅವರಿಗೆ ಆ ಪೋರ್ಟ್ ಫೋಲಿಯೋ ಕೊಟ್ಟಿದ್ದಾರೆ. ಅವರು ಯಾರೂ ಸ್ವತಂತ್ರರಲ್ಲ, ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ಅವರಿಗೆ ತನ್ನ ಸೇವೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದಾನೆ ಪರಮಾತ್ಮ, ಆ ಅನುಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ, ಅವರಿಂದ ಆ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾನೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಆಕೆಯ ಪೂಜೆಯನ್ನು ಮಾಡಿ ಅಮ್ಮ ಪರಮಾತ್ಮನ ಅನುಗ್ರಹ ಆಗುವಂತೆ, ಮೊದಲು ನಿನ್ನ ಗಂಡನ ಸಹಿತ ನಿಮ್ಮ ಅನುಗ್ರಹ ಆಗುವಂತೆ, ಭಾರತೀ ರಮಣನ ಅನುಗ್ರಹ ಆಗುವಂತೆ, ಲಕ್ಷ್ಮೀಪತಿಯಾಗಿರುತ್ತ ಪರಮಾತ್ಮನ ಅನುಗ್ರಹ ಆಗುವಂತೆ ಅನುಗ್ರಹ ಮಾಡಮ್ಮ ಅಂಥೇಳಿ ಆಕೆಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಈ ಭಾವನೆ ಇಟ್ಟುಕೊಂಡು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದನ್ನು ಸಂಕ್ಷಿಪ್ತ ಅಂದರೆ ಪೂರ್ತಿ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಆ ಭಾವನೆ ಇಟ್ಟುಕೊಂಡು ಪೂಜೆ ಮಾಡಿ ಈ ಶ್ಲೋಕವನ್ನು ಹೇಳಿ, ಈ ಶ್ಲೋಕವನ್ನು ದಿನಾಗಲೂ ಹೇಳಬೇಕು. ಇವತ್ತು ಅದನ್ನು ವಿಶೇಷವಾಗಿ ಹೇಳಿ. ಒತ್ತಿಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.